ಪುಷ್ಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಭಾ. ಮೋದಿ ಗೆಲುವಿನ ಟಾಪ್ ಸೀಕ್ರೆಟ್ ಗೆನೆ ಕೈ ಹಾಕಿದ್ರಲ್ಲ ರಾಹುಲ್, ಸಕ್ಸಸ್ ಗಾಗಿ ಮೋದಿ ಫಾರ್ಮುಲಾವನ್ನೇ ಫಾಲೋ ಮಾಡಿದ್ರಲ್ಲ ರಾಹುಲ್, ರಾಗ ಹೆಣೆದಿರೋ ರಣತಂತ್ರ ಮೋದಿಯನ್ನ ಮಾಡಲಿದೆಯಾ ಆ ತಂತ್ರ? ಮುಯಿಗೆ ಮುಯಿ ಅಂತಿದ್ದ ರಾಹುಲ್ ಮೋದಿಗೆ ಬಿಟ್ಟಿದ್ದು ಅದ್ಯಾವ ಬ್ರಹ್ಮಾಸ್ತ್ರ? ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮೋದಿ ಸೀಕ್ರೆಟ್ಗೆ ಕನ್ನ. ದೇಶಾದ್ಯಂತ ಪಸರಿಸಿರುವ ಪ್ರಧಾನಿ ಮೋದಿಯ ಖ್ಯಾತಿಯನ್ನ ಕಂಡ್ರೆ ಅದ್ಯಂತ ರಾಜಕಾರಣಿಗಳಿಗೂ ಹೊಟ್ಟೆ ಉರಿ ಬೀಳದೇ ಇರಲ್ಲ. ಇಂತಹದೊಂದು ಹೊಟ್ಟೆ ಉರಿಗೆ ಕಾಂಗ್ರೆಸ್ ರಾಹುಲ್ ಗಾಂಧಿಯು ಹೊರತಾಗಿಲ್ಲ ಅನ್ನೋದು ಜಗಜ್ಜಾಹಿರಾಗಿರುವಂತಹ ವಿಚಾರ. ಆದ್ರೆ ಮೋದಿಯನ್ನ ಹಣಿಯಲೇಬೇಕು, ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿರೋ ರಾಹುಲ್ ಮೋದಿಯನ್ನ ಬೆಚ್ಚಿ ಬೀಳುವಂತೆ ಮಾಡಿದ್ದಾರೆ. ಮೋದಿಯ ಸಕ್ಸಸ್ ಫಾರ್ಮುಲಾಕ್ಕೆನೆ ಕೈ ಹಾಕಿರೋ ರಾಹುಲ್ ನಡಿಗೆ ಮೋದಿ ದಂಗಾಗಿದ್ದಾರೆ. ಹಾಗಾದ್ರೆ ಮೋದಿಯಲ್ಲಿ ಆತಂಕ ಹೆಚ್ಚಿಸಿದ್ದು ರಾಹುಲರ ಅದ್ಯಾವ ನಡೆ? ಅಲ್ಲದೆ ಮೋದಿಯ ಅದ್ಯಾವ ಸೀಕ್ರೆಟ್ ಫಾರ್ಮುಲಾಕ್ಕೆ ರಾಹುಲ್ ಕೈ ಹಾಕಿದ್ರು? ಎಲ್ಲದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ರಾಜಕೀಯ ರಣಕಣದಲ್ಲಿ ಮೋದಿ ರಾಹುಲ್ ಬದ್ಧ ವೈರಿಗಳು. ಮೋದಿ ಹಣಿಯೋಕೆ ರಾಹುಲ್ ರಿಂದ ನಾನಾ ತಂತ್ರಗಳು. ರಾಜಕಾರಣ ಅಂದ್ರೇನೆ ಅದೊಂದು ಸೆಣಸಾಟದ ರಣಕಣವಿದ್ದಂತೆ. ತಮ್ಮ ಪಕ್ಷದ ಅಸ್ತಿತ್ವವನ್ನ ಕಾಪಾಡಿಕೊಳ್ಳಬೇಕು ಅನ್ನೋ ಗುರಿ ಎಂಥ ದ್ವೇಷಕ್ಕೂ ಹಾದಿಯಾಗಿ ಬಿಡುತ್ತೆ. ಅಂತಹದ್ದೊಂದು ದ್ವೇಷ, ರೋಷ, ಆವೇಶದ ಚಿತ್ರಣ ಮೋದಿ ಮತ್ತು ರಾಹುಲ್ ಮಧ್ಯೆ ಇದೆ. ಪ್ರಧಾನಿ ಮೋದಿ ಮೇಲೆ ರಾಹುಲ್ಗೆ ದ್ವೇಷ ಹೆಚ್ಚಾಗಿದ್ದು ಅಂದ್ರೆ ಅದು 2014 ಚುನಾವಣಾ ಅವಧಿಯಲ್ಲಿ ಅನ್ನೋದು ಎಲ್ಲರಿಗೂ ತಿಳಿದ ಸಂಗತಿ. ಎರಡು ಸಾವಿರದ 2014 ಲೋಕಸಭಾ ಚುನಾವಣೆಯಲ್ಲಿ ಭಾರೀ ಮುಖಭಂಗ ಅನುಭವಿಸಿದ ಕಾಂಗ್ರೆಸ್ ಬಿಜೆಪಿ ಅಂದ್ರೇನೆ ಕೆಂಡ ಮಂಡಲವಾಗುವಷ್ಟು ದ್ವೇಷ. ಇದಕ್ಕೆ ಪ್ರಮುಖ ಕಾರಣ ಸತತ 10 ವರ್ಷಗಳಿಂದ ದೇಶದಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದ ಕಾಂಗ್ರೆಸ್ ಮೋದಿ ಪ್ರಭಾವದಿಂದ ಏಕಾಏಕಿ ನೆಲಕಚ್ಚಿತು. ಆಗಿನಿಂದಲೇ ರಾಹುಲ್ ಮೋದಿಯನ್ನ ಹೇಗಾದ್ರೂ ಮಾಡಿ ಹಣಿಯೋಕೆ ಸಿಕ್ಕಾಪಟ್ಟೆ ಸ್ಟ್ರಾಟಜಿಗಳನ್ನ ರೂಪಿಸೋಕೆ ಅರಿಯಿಟ್ರು. ಅಂತಹದ್ದೊಂದು ಸುದೀರ್ಘ ಪ್ರಯತ್ನ ರಾಹುಲ್ಗೆ ಇದೀಗ ಮೋದಿಯ ಸೀಕ್ರೆಟ್ ಅನ್ನೇ ತಿಳಿದುಕೊಳ್ಳುವಂತೆ ಮಾಡಿದೆ. ಈ ವಿಚಾರವೀಗ ಮೋದಿಯಲ್ಲಿ ಸದ್ದಿಲ್ಲದೆ ಭಯವನ್ನ ಹುಟ್ಟಿಸಿದೆ. ಮೋದಿ ಈಗ ಭಯ ಬಿದ್ರಲ್ಲ. ರಾಹುಲ್ ಗಾಂಧಿಯ ಹೊಸ ಸ್ಟ್ರಾಟಜಿಗೆ ಮೋದಿ ಕಂಗೆಟ್ರಲ್ಲ. ನಿರಂತರವಾಗಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ರಾಹುಲ್ ಮೋದಿ ಮೇಲೆ ಕತ್ತಿ ಮಸಿಯೋದನ್ನ ಶುರು ಮಾಡಿದ್ರು. ಇಂದಿಗೂ ನಿಂತಿಲ್ಲ ಕೂಡ. ತಮ್ಮ ಪಕ್ಷಕ್ಕಾದ ಅವಮಾನಕ್ಕೆ ತಕ್ಕ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅನ್ನೋ ಭರದಲ್ಲಿ ನಾನಾ ರಣತಂತ್ರಗಳನ್ನ ರಾಹುಲ್ ಮೋದಿ ವಿರುದ್ಧ ಮಾಡುತ್ತಲೇ ಬರುತ್ತಿದ್ದಾರೆ. ಆದ್ರೆ ಬಹುತೇಕ ಪ್ರಯತ್ನಗಳಲ್ಲಿ ರಾಹುಲ್ ಗಾಂಧಿ ನೆಲ ಕಚ್ಚಿ ಇಲ್ಲದ ಪೇಚಿಗೆ ಸಿಲುಕುವಂತೆ ಮಾಡಿತು. ರಾಹುಲ್ ಅದೇನೇ ರಾಜಕೀಯ ತಂತ್ರ ಮಾಡಿದ್ರು, ಅದೇನೇ ಮೋದಿ ವಿರುದ್ಧ ಗುಡುಗಿದ್ರು, ಬಿಜೆಪಿಯಾಗಲಿ ಮೋದಿಯಾಗಲಿ ಎಳ್ಳಷ್ಟು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಒಂದು ಲೆಕ್ಕದಲ್ಲಿ ರಾಹುಲ್ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರೋ
ಟಿಕೆಟ್ ಗೆನೆ ಕೈ ಹಾಕಿದ್ರಲ್ಲ ರಾಹುಲ್ ಸಕ್ಸಸ್ ಗಾಗಿ ಮೋದಿ ಫಾರ್ಮುಲಾವನ್ನೇ ಫಾಲೋ ಮಾಡಿದ್ರಲ್ಲ ರಾಹುಲ್ ನಿರಂತರ ಶ್ರಮಕ್ಕೆ ಇಂದಲ್ಲ ನಾಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತಾರಲ್ಲ ಅಂತಹದೊಂದು ಮ್ಯಾಜಿಕ್ ಇದೀಗ ರಾಹುಲ್ಗೆ ಅನ್ವಯವಾಗುವಂತಿದೆ ಅಲ್ಲದೆ ಯಾವುದೇ ವಿಚಾರಗಳಲ್ಲಾಗಲಿ ಯಾರೊಬ್ಬರನ್ನ ಅಷ್ಟು ಸುಲಭಕ್ಕೆ ನೆಗ್ಲೆಕ್ಟ್ ಮಾಡಬಾರದು ಅನ್ನೋ ಅಂಶ ರಾಹುಲ್ ವಿಚಾರದಲ್ಲಿ ಮೋದಿಗೆ ಅರಿವು ಮೂಡಿದಂತಾಗಿದೆ ರಾಹುಲ್ಗೆ ಸಿಕ್ಕಿರೋ ಮೋದಿಯ ಸಕ್ಸಸ್ ಫಾರ್ಮುಲಾದ ಗುಟ್ಟು ಮೋದಿಯಲ್ಲಿ ಭಾರಿ ಆತಂಕವನ್ನ ಹುಟ್ಟು ಹಾಕಿದೆ ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅನ್ನು ಹಾಗೆ ಮೋದಿಯನ್ನ ಹೇಗೆ ಮಣಿಸೋದು ಹೇಗೆ ಅವರನ್ನ ರಾಜಕೀಯವಾಗಿ ಮುಗಿಸೋದು ಅನ್ನೋ ಲೆಕ್ಕಾಚಾರಗಳನ್ನ ಮಾಡುತ್ತಿದ್ದ ರಾಹುಲ್ಗೆ ಇದೀಗ ಗೆಲುವು ಸಿಗೋ ಕಾಲ ಸನಿಹವಾದಂತಿದೆ ನಾನಾ ರೀತಿಯ ಟ್ರಿಕ್ಸ್ಗಳನ್ನ ಫಾಲೋ ಮಾಡುತ್ತಲೇ ಮೋದಿಗೆ ಟಾಂಗ್ ನೀಡೋಕೆ ಶಿಸ್ತಿನ ಸಿಪಾಯಿಯಂತೆ ಸಜ್ಜಾಗ್ತಿರ್ತಿದ್ದ ರಾಹುಲ್ಗೀಗ ಸಂಜೀವಿನಿಯೇ ಸಿಕ್ಕಂತಾಗಿದೆ ರಾಹುಲ್ಗೆ ಹಾಗೆ ಸಿಕ್ಕಿರೋ ಸಂಜೀವಿನಿಯನ್ನ ಸರಿಯಾಗಿ ಬಳಸಿಕೊಂಡಿದ್ದೆ ಆದ್ರೆ ಮೋದಿಯ ಹವಾ ಮಾತ್ರವಲ್ಲ ಮೋದಿಯ ರಾಜಕೀಯ ವರ್ಚಸ್ಸೆಲ್ಲವೂ ನಶಿಸಿ ಹೋದ್ರೂ ಅಚ್ಚರಿಯಿಲ್ಲ ಅಂತಲೇ ಹೇಳಬಹುದು ರಾಗ ಹೆಣೆದಿರೋ ರಣತಂತ್ರ ಮೋದಿಯನ್ನ ಮಾಡಲಿದ್ಯ ಅತಂತ್ರ ಮುಯ್ಯಿಗೆ ಮುಯ್ಯಿ ಅಂತಿದ್ದ ರಾಹುಲ್ ಮೋದಿಗೆ ಬಿಟ್ಟಿತು ಅದ್ಯಾವ ಬ್ರಹ್ಮಾಸ್ತ್ರ ಹೌದು ವೀಕ್ಷಕರೇ ಮೋದಿಗೆ ಯಾರೊಬ್ಬರೂ ಪ್ರಬಲ ಎದುರಾಳಿಗಳೇ ಇಲ್ಲವೇನೋ ಅನ್ನೋ ವಾತಾವರಣವಿದೆ ಅನ್ನೋದು ಸಾಕಷ್ಟು ಜನರ ನಂಬಿಕೆ ಆದ್ರೆ ದುರ್ಬಲವಿದ್ದಂತೆ ಭಾಸವಿದ್ದಂತಿರೋ ನಾಯಕ ದಿಢೀರ್ ಪ್ರಬಲರಾದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿಯೇ ಸಾಕ್ಷಿಯಾಗಿರುವಂತೆ ಭಾಸವಾಗ್ತಿದ್ದಾರೆ ದಂಡಿಗೂ ಹೆದರದ ದಾಳಿಗೂ ಹೆದರದ ಪ್ರಧಾನಿ ಮೋದಿಯೀಗ ರಾಹುಲ್ನಿಂದ ಭಯಭೀತರಾದಂತಿದೆ ಯಾಕಂದ್ರೆ ನಿರಂತರವಾಗಿ ಮೋದಿ ವಿರುದ್ಧ ರಣತಂತ್ರ ರೂಪಿಸುತ್ತಲೇ ಇದ್ದ ರಾಹುಲ್ಗೆ ಇದೀಗ ಭಾರಿ ಫಾರ್ಮುಲಾವೇ ಲಭಿಸಿದಂತಿದೆ ಅದು ಮೋದಿ ಪಾಲಿನ ಸಕ್ಸಸ್ ಹಿಂದಿರೋ ಫಾರ್ಮುಲಾ ಕೂಡವಾಗಿದೆ ಇದೊಂದೇ ಕಾರಣಕ್ಕೆ ಇಷ್ಟು ದಿನ ರಾಹುಲ್ರನ್ನ ಲೆಕ್ಕಿಸದ ಪ್ರಧಾನಿ ಮೋದಿಯನ್ನ ಬಡಿದೆಬ್ಬಿಸಿದಂತಾಗಿದೆ ಅಲ್ಲದೆ ಮೋದಿಯ ಗೆಲುವಿನ ರಹಸ್ಯಕ್ಕೇನೆ ಕೈ ಹಾಕಿದ್ದ ರಾಹುಲ್ನ ಈ ನಡೆಯಿಂದ ಮೋದಿಯಲ್ಲಿ ವಿಪರೀತವಾದ ಆತಂಕ ಹುಟ್ಟು ಹಾಕಿದಂತಿದೆ ಅನ್ನೋದಂತೂ ದಿಟ್ಟ ವರ್ಷಗಳ ಅವಧಿಯಲ್ಲಿ ಮೋದಿ ಹವಾ ತಗ್ಗಿಸೋಕೆ ಮೋದಿ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ರಾಹುಲ್ ನಾನಾ ರೀತಿಯ ರಣತಂತ್ರಗಳ ಹಾದಿ ಹಿಡಿದಿದ್ದಾರೆ ರಾಹುಲ್ರ ಈ ಪ್ರಯತ್ನಕ್ಕೆ ರಮ್ಯಾ ಅಲಿಯಾಸ್ ದಿವ್ಯ ಸ್ಪಂದನ ಮ್ಯಾಡಂ ಕೂಡ ಸಾಥ್ ನೀಡೋ ಮೂಲಕ ಮೋದಿಗೆ ಖೆಡ್ಡ ತೋಡೋಕೆ ಮುಂದಾಗಿದ್ರು ಹೇಗಾದ್ರೂ ಮಾಡಿ ಮೋದಿಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಮಾಡಿದ್ದ ಪ್ರಯತ್ನಗಳಿಗೆ ಇದೀಗ ಜಯ ಸಿಕ್ಕಂತಾಗಿದೆ ರಾಹುಲ್ಗೆ ಲಭಿಸಿರೋ ಈ ಜಯ ಪ್ರಧಾನಿ ಮೋದಿಗೆ ಅಪಜಯ ತಂದಿರುವುದರಬಹುದು ರಾಹುಲ್ಗೆ ಸಿಕ್ಕಿರೋ ಮೋದಿಯ ಆ ಗೆಲುವಿನ ರಹಸ್ಯ ಮಂತ್ರವನ್ನೇನಾದ್ರೂ ರಾಹುಲ್ ಸರಿಯಾಗಿ ಬಳಸಿಕೊಂಡಿದ್ದೆ ಆದ್ರೆ ಮೋದಿಗೆ ಅದ್ಯಾವ ಸಂಕಷ್ಟಗಳು ಎದುರಾಗಲಿವ್ಯೋ ಅನ್ನೋ ಭಾರಿ ಸಂಚಲನವನ್ನೇ ಸೃಷ್ಟಿಸಿದೆ ರಾಹುಲ್ಗೆ ಸಿಕ್ಕಿರೋದು ಮೋದಿಯ ಅದ್ಯಾವ ಸಕ್ಸಸ್ ಸೀಕ್ರೆಟ್ ಫಾರ್ಮುಲಾ ರಾಹುಲರ ಹೊಸ ರಣತಂತ್ರ ಮೋದಿಯ ಎಲ್ಲಾ ರಾಜಕೀಯ ತಂತ್ರಗಳನ್ನ ಅತಂತ್ರವಾಗುವಂತೆ ಮಾಡುತ್ತಾ ಮೋದಿ ಸೀಕ್ರೆಟ್ಗೆ ಕನ್ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಪ್ರಧಾನಿ ಮೋದಿಯ ಗೆಲುವಿನ ರಹಸ್ಯವನ್ನೇ ರಾಹುಲ್ ಭೇದಿಸಿದ್ದಾರೆ ಇದರ ಪರಿಣಾಮವೆಂಬಂತೆ ನಗು ಮೂಡ್ತಾ ಇದ್ದ ಮೋದಿಯ ಮುಖದಲ್ಲೀಗ ಸದ್ದಿಲ್ಲದೆ ಆತಂಕ ಹುಟ್ಟೋಕೆ ಶುರುವಾದಂತಿದೆ ಹಾಗಿದ್ರೆ ರಾಹುಲ್ಗೆ ಸಿಕ್ಕಿದ್ದು ಮೋದಿಯ ಅದ್ಯಾವ ರಹಸ್ಯ ಇದನ್ನ ಬಳಸಿದ್ರೆ ಮುಂಬರುವ ಚುನಾವಣೆಯಲ್ಲಿ ಮೋದಿಯ ಪೊಲಿಟಿಕಲ್ ಟ್ರಿಕ್ಸ್ ನೆಲಕಚ್ಚೋದು ಪಕ್ಕಾನ ಇವೆಲ್ಲದಕ್ಕೂ ಉತ್ತರ ಈ ರಿಪೋರ್ಟ್ನಲ್ಲಿ ಅದೇನ್ ಗೊತ್ತಾ ಮೋದಿ ಗೆಲುವಿನ ಅಸಲಿ ರಹಸ್ಯ ಸೂತ್ರ ದೈವಾಶೀರ್ವಾದ ದೈವ ಕೃಪೆಯೇ ಮೋದಿಯ ಗೆಲುವಿನ ಮಂತ್ರ
ಮೋದಿ ಇಂದು ಸಮರ್ಥ ಸದೃಢ ಜನನಾಯಕನಾಗಿ ಮಿಂಚುತ್ತಾರೆ ಅಂದ್ರೆ ಅದಕ್ಕೊಂದು ಪ್ರಮುಖ ಕಾರಣವಿದೆ. ಆ ಕಾರಣದಿಂದಲೇ ಮೋದಿ ಇಂದಿಗೂ ದೇಶದ ಅದ್ವಿತೀಯ ಪ್ರಧಾನಿ ಗುರುತಿಸಿಕೊಂಡಿದ್ದಾರೆ ಅನ್ನೋದು ಮಾತ್ರ ಸುಳ್ಳಲ್ಲ. ಹೌದು, ಮೋದಿಯ ಅಪಾರ ಯಶಸ್ಸಿನ ಹಿಂದೆ ಒಂದು ಭಾರಿ ರಹಸ್ಯ ಸೂತ್ರವಿದೆ. ಆ ಸೂತ್ರವೇ ದೈವ ಭಕ್ತಿಯ ಮಂತ್ರ. ಹೊರನೋಟಕ್ಕೆ ಇದು ಸಾಮಾನ್ಯ ವಿಚಾರದಂತೆ ಕಂಡರೂ ಸಹ ದೈವಾಶೀರ್ವಾದವೇ ಮೋದಿ ಪ್ರಖ್ಯಾತಿಗೆ ಕಾರಣ ಅನ್ನುವುದನ್ನ ಅಲ್ಲಗಳೆಯುವಂತಿಲ್ಲ. ಇದು ನಾವೇಳ್ತಿರುವುದಲ್ಲ, ಬದಲಿಗೆ ಅದೆಷ್ಟೋ ಸಭೆ ಸಮಾರಂಭಗಳಲ್ಲಿ ಖುದ್ದು ಮೋದಿಯೇ ಹೇಳಿಕೊಂಡಿದ್ದಾರೆ. ದೈವಾಶೀರ್ವಾದವೇ ನನ್ನ ಗೆಲುವಿನ ಅಸಲಿ ರಹಸ್ಯ. ಅದರಲ್ಲೂ ಪರಮಶಿವನ ಕೃಪಾ ಕಟಾಕ್ಷದಿಂದಲೇ ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಳೆಯಲು ಸಾಧ್ಯವಾಯಿತು ಅನ್ನೋ ಪರೋಕ್ಷ ನುಡಿಗಳನ್ನ ಮೋದಿ ನುಡಿದಿರೋ ಸನ್ನಿವೇಶಗಳೂ ಉಂಟು. ನಾನು ಕೂಡ ಶಿವನ ಭಕ್ತ ಅಂದ್ರು ರಾಹುಲ್ ಗಾಂಧಿ. ನಮ್ಮ ಗದ್ದುಗೆ ಕಸಿಯಲು ರಾಹುಲ್ ಹಿಡಿದ್ರ ದೈವಹಾದಿ. ಹೌದು, ರಾಹುಲ್ ಮೋದಿಯನ್ನ ಸಟ್ಟು ಹೊಡೆಯುವ ಪ್ರಯತ್ನ ನಿರಂತರವಾಗಿ ಸಾಗಿ ಬಂದಿದೆ. ಇಂತಹ ಹೊತ್ತಲ್ಲೇ ಮೋದಿ ಗೆಲುವಿನ ಟಾಪ್ ಸೀಕ್ರೆಟ್ ಫಾರ್ಮುಲಾ ಅಂತಲೇ ಪರಿಗಣಿತವಾಗಿರುವ ದೈವತ್ವಕ್ಕೇನೆ ರಾಹುಲ್ ಕೈ ಹಾಕಿದ್ದಾರೆ. ಮೋದಿ ಅದೇನೇ ಕೆಲಸಕ್ಕೆ ಮುಂದಾದ್ರೂ ಮೊದಲು ಅವರು ಮಾಡುವ ಕೆಲಸ ಶಿವಾಲಯಗಳಿಗೆ ಭೇಟಿ ನೀಡುವುದು. ಶಿವ ದೇಗುಲಗಳಿಗೆ ಭೇಟಿ ನೀಡಿ ಶ್ರದ್ಧೆಯಿಂದ ಬೇಡಿದ್ದೆ ಆದ್ರೆ ಅದೆಂತಹದ್ದೇ ಜಟಿಲ ಸಮಸ್ಯೆಗಳಾದ್ರೂ ಸಲೀಸಾಗಿ ಪರಿಹಾರವಾಗುತ್ತೆ ಅನ್ನೋದು ಮೋದಿಯ ನಂಬಿಕೆ. ಇದಕ್ಕೆ ಚುನಾವಣಾ ಸಮೀಪವಿರುವಾಗ ಹಾಗೂ ಮೋದಿಯ ಮಹತ್ವದ ಯೋಜನೆಗಳಿಗೆ ಚಾಲನೆ ನೀಡುವ ಸಂದರ್ಭದಲ್ಲಿ ಶಿವ ದೇಗುಲಗಳಿಗೆ ಭೇಟಿ ನೀಡುವ ಮೋದಿ ನಡೆಯೇ ಸಾಕ್ಷಿ. ಈಗ ಇಂತಹದ್ದೊಂದು ಮೋದಿಯ ಗೆಲುವಿನ ರಹಸ್ಯವನ್ನೇ ಭೇದಿಸುವಂತಿರುವ ರಾಹುಲ್ ಮೋದಿ ವಿರುದ್ಧ ಸಡ್ಡು ಹೊಡೆಯೋಕೆ ಮುಂದಾಗಿರುವಂತಿದೆ. ರಾಹುಲ್ ನೀಡ್ತಿರೋ ಹಿಂದೂ ದೇವಾಲಯಗಳ ಭೇಟಿ ಬಗ್ಗೆ ಬಿಜೆಪಿ ನಾಯಕರು ಮಾಡಿದ್ದ ಟೀಕೆಗೆ ಗುಜರಾತ್ನ ಪಟಾನ್ನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ. ಭಕ್ತ ರಾಹುಲ್ ಹೇಳಿಕೆ. ಭಕ್ತಿ ಅನ್ನೋದು ಬಿಜೆಪಿ ಏನು ಪೇಟೆಂಟ್ ಪಡೆದುಕೊಂಡಿದ್ದಲ್ಲ. ನನ್ನಲ್ಲೂ ಅಪಾರ ದೈವ ಭಕ್ತಿ ಇದೆ. ಹಿಂದೂ ದೇವಾಲಯಗಳ ಬಗ್ಗೆ ನನಗೂ ಭಕ್ತಿ ಭಾವವಿದೆ. ನಾನೊಬ್ಬ ಪಕ್ಕಾ ಶಿವ ಭಕ್ತ. ನಾನು ಸತ್ಯದ ಮೇಲೆ ನಂಬಿಕೆ ಇಟ್ಟವನು. ದೇಗುಲಗಳಿಗೆ ಭೇಟಿ ನೀಡುತ್ತಿರುವ ವಿಚಾರದ ಬಗ್ಗೆ ಬಿಜೆಪಿ ಅದೇನೇ ಟೀಕೆಗಳನ್ನ ಮಾಡಿದ್ರೂ ಸಹ ಕೊನೆಯಲ್ಲಿ ನಾನು ಮಾತ್ರ ಪ್ರಾಮಾಣಿಕವಾಗಿ ಉಳಿಯುತ್ತೇನೆ. ಹೀಗಂತ ರಾಹುಲ್ ಹೇಳಿಕೆ ನೀಡಿರುವುದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ನಿರ್ದಿಷ್ಟವಾಗಿ ಶಿವ ದೇವಾಲಯಕ್ಕೇನೆ ರಾಹುಲ್ ಭೇಟಿ ನೀಡಿ ದರ್ಶನ ಪಡೆಯುತ್ತಿರುವುದು ಸದ್ಯ ಚರ್ಚೆಗೆ ಕಾರಣವಾಗಿದೆ. ದೇಗುಲಗಳಿಗೇನೇ ರಾಹುಲ್ ಭೇಟಿ ನೀಡ್ತಾ ಇರೋದು ಯಾಕೆ ಗೊತ್ತಾ? ರಾಹುಲ್ ಶಿವ ದರ್ಶನ ವಿಚಾರದ ಸುತ್ತ ಬೆಳೆದಿದೆ ಅನುಮಾನಗಳ ಹುತ್ತ. ರಾಹುಲ್ ಗಾಂಧಿಯ ಅಧ್ಯಾವ ಸ್ಟ್ರಾಟಜಿ ಮೋದಿಯನ್ನ ಕಂಗೆಡುವಂತೆ ಮಾಡಿತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇದೀಗ ರಾಹುಲ್ ನಾನು ಕೂಡ ಶಿವ ಭಕ್ತ ಅಂತ ಹೇಳಿಕೊಂಡು ಶಿವ ದೇಗುಲಗಳಿಗೆ ತಿರುಗಾಡ್ತಿರೋದು ಮೋದಿಯ ನಿದ್ದೆಗೆಡಿಸಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಾಹುಲ್ ಇದೀಗ ಮೋದಿ ಸೋಷಿಯಲ್ ಮೀಡಿಯಾ ಟ್ರಿಕ್ಸ್ಗಳಿಂದ ಒಂದಷ್ಟು ಹೆಸರು ಮಾಡಿಕೊಂಡು ಇದರ ಬೆನ್ನಲ್ಲೇ ಮತ್ತೊಮ್ಮೆ ಮೋದಿಯ ಗೆಲುವಿನ ಸೀಕ್ರೆಟ್ಗೆ ಕೈ ಹಾಕಿ ಜನಪ್ರಿಯತೆಗೆ ಮುಂದಾಗಿದ್ದಾರೆ. ಇದು ಹೊರನೋಟಕ್ಕೆ ಸಾಮಾನ್ಯದಲ್ಲಿ ಸಾಮಾನ್ಯ ವಿಚಾರವೆನಿಸುತ್ತೆ. ಆದ್ರೆ ಅದ್ಯಾಕೆ ಶಿವ ದೇಗುಲಗಳಿಗೇನೆ ಮೋದಿಯಾಗ್ಲಿ ರಾಹುಲ್ ಆಗ್ಲಿ ದರ್ಶನ ನೀಡುತ್ತಿದ್ದಾರೆ ಅನ್ನೋದ್ರ ಹಿಂದಿರೋ ಅಸಲಿ ಲಾಜಿಕ್ ಎಂಥವರಲ್ಲೂ ಅಚ್ಚರಿ ಮೂಡಿಸದಿರದು.
ಗಾಂಧಿ ಶಿವಭಕ್ತ ಅಂತ ಹೇಳಿಕೊಂಡಿದ್ದಾರೆ ಅನ್ನೋದೇನೋ ನಿಜ. ಆದರೆ ರಾಹುಲ್ ಗಾಂಧಿಯಲ್ಲಿ ದಿಢೀರ್ ದೈವಭಕ್ತಿ ಹೆಚ್ಚಾಗಿರೋದಕ್ಕೂ ಮೋದಿಯಲ್ಲಿ ಭಯ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇರೋದಕ್ಕೂ ಅದೇನ್ ಸಂಬಂಧ? ನಿರ್ದಿಷ್ಟವಾಗಿ ಶಿವದೇಗುಲಗಳಿಗೇನೆ ಈ ಇಬ್ಬರು ನಾಯಕರು ದರ್ಶನ ಕೋರಿ ಲಗ್ಗೆ ಇಡ್ತಾ ಇರೋದ್ರ ಹಿಂದಿನ ಅಸಲಿ ತಂತ್ರವೇನು? ಯಾರೇ ಆಗ್ಲಿ ಮೇಲಿಂದ ಮೇಲೆ ದೇಗುಲಗಳಿಗೆ ತೆರಳ್ತಾರೆ ಅಂದ್ರೆ ಅದರ ಹಿಂದೆ ಏನಾದರೊಂದು ಮಹತ್ವದ ಉದ್ದೇಶ ಇದ್ದೇ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಈ ವಿಚಾರಕ್ಕೆ ಪ್ರಧಾನಿ ಮೋದಿ ಮಾತ್ರವಲ್ಲದೆ ರಾಹುಲ್ ಗಾಂಧಿಯೂ ಹೊರತಾಗಿಲ್ಲ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಆದ್ರೆ ರಾಹುಲ್ ಈ ನಡೆಯ ಹಿಂದಿರೋ ಅಸಲಿ ಲಾಜಿಕ್ ಏನಂತ ತಿಳಿದ್ರೆ ನೀವು ಒಂದು ಕ್ಷಣ ಇಂತಹ ಲೆಕ್ಕಾಚಾರಗಳು ಇರುತ್ತೆ ಅಂತ ಅಂದುಕೊಳ್ಳೋದೇ ಇರೋದಿಲ್ಲ. ಮೋದಿ ಮಣಿಸೋಕೆ ರಾಹುಲ್ ನಿಡಿತು ಅದೆಷ್ಟು ದೇಗುಲಗಳಿಗೆ ಭೇಟಿ. ಶಿವಾಶೀರ್ವಾದ ಕೋರಿರು ರಾಹುಲ್ ಬೇಸ್ತಾರ ಮೋದಿಗೆ ಚಾಟಿ. ಯಾವಾಗ ಶಿವ ದೇಗುಲಗಳಿಗೆ ದರ್ಶನ ಭಾಗ್ಯ ಕೋರಿ ಭೇಟಿ ನೀಡೋಕೆ ಶುರು ಮಾಡಿದ್ರು ಆವಾಗಿನಿಂದಲೇ ರಾಹುಲ್ ಕೂಡ ದೃಢ ನಿರ್ಧಾರ ಮಾಡಿದಂತಿದೆ. ಯಾವುದೇ ಚುನಾವಣೆಯಾಗಲಿ ಅಥವಾ ಮಹತ್ವದ ಭೇಟಿಗಳಿಗೆ ತೆರಳುವ ಸಂದರ್ಭಗಳಲ್ಲಾಗಲಿ ಸಾಲು ಸಾಲು ಶಿವ ದೇಗುಲಗಳಿಗೆ ಮೋದಿ ಭೇಟಿ ನೀಡಿದ್ರು, ನೀಡ್ತಲೇ ಇದ್ದಾರೆ. ಅದಾದ ಬಳಿಕ ನಡೆಯೋದೆಲ್ಲ ಬರೀ ಮ್ಯಾಜಿಕ್. ಅದೆಂತಹ ದುಶ್ಮನ್ಗಳಾಗಲಿ ವಿಪಕ್ಷಗಳ ಟೀಕಾಕಾರರಾಗಲಿ ಮೋದಿ ಮುಂದೆ ಸೈಲೆಂಟ್ ಆಗಿಬಿಡ್ತಾರೆ ಅನ್ನೋದು ನಮ್ಮ ಭಕ್ತರ ಅಗಾಧ ನಂಬಿಕೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಂತಿರುವ ರಾಹುಲ್ ಕೂಡ ಶಿವ ದೇಗುಲಗಳ ಮೊರೆ ಹೋಗಿರುವುದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಐವತ್ತು ದಿನಗಳಲ್ಲಿ 11 ದೇಗುಲಗಳಿಗೆ ಭೇಟಿ ಇತ್ತ ರಾಹುಲ್. ರಾಹುಲ್ರ ಈ ನಡೆಯಿಂದ ಬಿಜೆಪಿ ಪಾಳೆಯದಲ್ಲಿ ಹಲ್ಚಲ್. ದೇಗುಲಗಳಿಗೆ ರಾಹುಲ್ ಭೇಟಿ. ಇತ್ತೀಚೆಗೆ ರಾಹುಲ್ ಗುಜರಾತ್ ಯಾತ್ರೆ ಕೈಗೊಂಡಿದ್ರು. ಯಾತ್ರೆಯ ಕೊನೆಯ ದಿನದ ಗುಜರಾತ್ನ ಪಟಾನ್ನಲ್ಲಿರೋ ವೀರ್ ಮೇಘಮೈ ದೇವಸ್ಥಾನ, ಮೆಹಸಾನದ ಬಹುಚಾರ್ಜಿ ದೇವಸ್ಥಾನ, ವಾರಣದ ಕೋಟಿದ್ಯಾರ್ ದೇಗುಲ ಸೇರಿದಂತೆ ಕೆಲ ದೇಗುಲಗಳಿಗೆ ಭೇಟಿ ನೀಡಿದ್ರು. ಕಳೆದ 50 ದಿನಗಳ ಅವಧಿಯಲ್ಲಿ ರಾಹುಲ್ ಬರೋಬ್ಬರಿ 11 ದೇಗುಲಗಳ ದರ್ಶನ ಮಾಡಿದ್ದಾರೆ. ಇದು ಕೇಳುವರಿಗೆ ಸಾಮಾನ್ಯ ವಿಚಾರ ಅಂತ ಅನ್ನಿಸುತ್ತೆ, ಅದರಲ್ಲೇನಿದೆ ಅಚ್ಚರಿ ಪಡೋ ಸಂಗತಿ ಅಂತಲೂ ಕಾಣಿಸಬಹುದು. ಆದ್ರೆ ರಾಹುಲ್ರ ಈ ಹೊಸ ನಡೆ ಬಿಜೆಪಿ ಪಾಳೆಯದಲ್ಲಿ ಹೊಸ ಅಲೆ ಸೃಷ್ಟಿಸಿದೆ. ರಾಹುಲ್ರ ಭಾರಿ ಉದ್ದೇಶದ ಭೇಟಿಯೇ ಆಗಿದೆ ಅನ್ನೋ ಲೆಕ್ಕಾಚಾರಗಳ ಚರ್ಚೆಯನ್ನ ಹುಟ್ಟುಹಾಕಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಹೀಗಾಗಿ ಇದೀಗ ಬಿಜೆಪಿ ನಾಯಕರು ಮತ್ತು ರಾಹುಲ್ ಮಧ್ಯೆ ವಾಕ್ಸಮರ ಭುಗಿಲೆದ್ದಿದೆ. ಇನ್ನು ಇಂತಹದ್ದೊಂದು ದಿಢೀರ್ ಬೆಳವಣಿಗೆಯ ಹಿಂದಿರೋ ಕಾರಣವಾದ್ರೂ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ. ಯಾವವರಕ್ಕಾಗಿ ಶಿವ ಸನ್ನಿಧಿಗೇನೆ ಮೋದಿ ರಾಹುಲ್ ದರ್ಶನ? ಶಿವ ರಾಹುಲ್ಗೆ ಒಲಿತಾನ, ಮೋದಿಗೆ ಜಯ ಕೊಡ್ತಾನ? ಪ್ರಧಾನಿ ಮೋದಿಯಲ್ಲಿರೋ ದೈವ ಭಕ್ತಿ ಎಂಥವರನ್ನು ನಿಬ್ಬರಗಾಗುವಂತೆ ಮಾಡುತ್ತೆ? ಆದ್ರೆ
ಆದರೆ ಇದೀಗ ರಾಹುಲ್ ಕೂಡ ಮೋದಿಯ ಹಾದಿಯನ್ನೇ ತುಳಿದು ಅವರ ಸೀಕ್ರೆಟ್ ಫಾರ್ಮುಲಾವನ್ನೇ ಪಾಲಿಸುತ್ತಿರುವುದು ಮಾತ್ರ ಬಿಜೆಪಿ ಪಾಳೆಯಕ್ಕೆ ಶಾಕ್ ನೀಡಿದಂತಾಗಿದೆ. ಇಷ್ಟೆಲ್ಲ ಗಿಮಿಕ್ಗಳು ನಡೆಯುತ್ತಿರುವುದರ ಹಿಂದಿರುವುದು ಮಾತ್ರ ಗುಜರಾತ್ ಚುನಾವಣೆ ಅನ್ನುವುದಂತೂ ಸತ್ಯ. ಮೋದಿಯ ಬಹುನಿರೀಕ್ಷಿತ ವರ್ಚಸ್ಸಿನ ಕ್ಷೇತ್ರ ಅಂತಲೇ ಬಣ್ಣಿತವಾಗಿರುವ ಗುಜರಾತ್ ಚುನಾವಣಾ ರಣಕಣ ದಿನ ದಿನಕ್ಕೆ ರಂಗೇರ್ತಿದೆ. ಇದರ ಮಧ್ಯೆಯೇ ರಾಹುಲ್ ಹಿಂದೂ ದೇಗುಲಗಳಿಗೆ, ಅದರಲ್ಲೂ ಬಹುತೇಕ ಮೋದಿ ಭೇಟಿ ನೀಡಿರುವ ದೇವಸ್ಥಾನಗಳಿಗೆ ತೆರಳುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಪಟೇಲ್ ಸಮುದಾಯದ ಓಟ್ ಬ್ಯಾಂಕ್ನ ಮೇಲೆ ಕಣ್ಣಿಟ್ಟಿರುವ ರಾಹುಲ್ ಇದೀಗ ಮತ್ತಷ್ಟು ಸಮುದಾಯಗಳ ಮತಗಳನ್ನು ಸೆಳೆಯುವ ತಂತ್ರ ರೂಪಿಸಿದ್ದಾರೆ. ಈ ಕಾರಣಕ್ಕೆ ಮೋದಿಯನ್ನು ಮೀರಿಸಿ ಕಂಗೊಳಿಸೋಕೆ ರಾಹುಲ್ ಮುಂದಾದ ಹಾಗಿದೆ. ಮೋದಿಯವರ ಸೀಕ್ರೆಟ್ ಫಾರ್ಮುಲಾ ಅಂತ ಬಂಡಿತವಾಗಿರುವ ದೈವ ಹಾದಿಯನ್ನ ರಾಹುಲ್ ಹಿಡಿದಿದ್ದಾರೆ. ಈ ಮೂಲಕ ದೇಶದಲ್ಲಿ ಬಹುತೇಕ ಅಸ್ತಿತ್ವ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿರುವ ಕಾಂಗ್ರೆಸ್ನ ಮರ್ಯಾದೆ ರಕ್ಷಣೆಗಾಗಿ ರಾಹುಲ್ ಮುಂದಾದಂತಿದ್ದಾರೆ. ಇಷ್ಟು ದಿನ ಕೇವಲ ಮೋದಿ ಮಾತ್ರ ಶಿವಭಕ್ತ ಅಂದುಕೊಂಡಿದ್ದ ಜನಕ್ಕೆ ರಾಹುಲ್ ನಾನು ಕೂಡ ಶಿವಭಕ್ತ ಅಂತ ಹೇಳಿಕೊಂಡಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅದೇನೇ ಇರಲಿ, ಸರ್ವವನ್ನು ಸಿದ್ಧಿಸೋ ಪರಮ ಶಿವ ಹೊಸ ಭಕ್ತ ರಾಹುಲ್ಗೆ ಒಲುತ್ತಾನ ಅಥವಾ ತನ್ನ ಪರಮ ಭಕ್ತ ಮೋದಿಗೆ ಮಾತ್ರ ಗೆಲುವನ್ನ ರಿಸರ್ವ್ ಆಗುವಂತೆ ಆಶೀರ್ವಾದ ಮಾಡ್ತಾನ ಅನ್ನೋದು ಕೆಲ ತಿಂಗಳುಗಳಲ್ಲೇ ತಿಳಿದಿದೆ. ಪ್ರಧಾನಿ ಮೋದಿಗಿರುವಂತಹ ಜನಪ್ರಿಯತೆಯನ್ನ ನೋಡಿದ್ದ ರಾಹುಲ್ ಇದೀಗ ಅವರ ಹಾದಿಯಲ್ಲೇ ರಣತಂತ್ರ ರೂಪಿಸೋಕೆ ಸಜ್ಜಾದಂತಿದ್ದಾರೆ. ಇನ್ನು ರಾಹುಲ್ ಹೆಚ್ಚಾಗಿ ಹಿಂದೂ ದೇಗುಲಗಳಿಗೆ ತೆರಳ್ತಾ ಇರೋದ್ರ ಹಿಂದೆ ಓಟ್ ಬ್ಯಾಂಕ್ ರಕ್ಷಿಸಿಕೊಳ್ಳೋ ಹಾಗೂ ಮತ್ತಷ್ಟು ಹಿಂದೂ ಓಟ್ಗಳನ್ನ ಗಿಟ್ಟಿಸಿಕೊಳ್ಳೋ ಉದ್ದೇಶ ಹೊಂದಿರೋದು ಸ್ಪಷ್ಟವಾಗಿದೆ. ಆದ್ರೆ ಶಿವ ದೇಗುಲಗಳಿಗೆ ತೆರಳಿ ಶ್ರೀರಕ್ಷೆ ಬೇಡಿರೋ ರಾಹುಲ್ಗೆ ಶಿವ ತಥಾಸ್ತು ಅಂತಾನ ಇಲ್ವಾ ಅನ್ನೋದು ಚುನಾವಣೆಯ ನಂತರ ಹೊರಬೀಳಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.